ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸುದ್ದಿಗೆ ಸ್ವಾಗತ. ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ಮುಸ್ಲಿಮರು ನಗರದ ಈದ್ಗಾ ಮೈದಾನದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಜೆಡಿಎಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಜಫ್ರುಲ್ಲಾ ಖಾನ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು. ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲರೂ ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ 2019 ಇರುವ ಸಾಧಕ ಬಾಧಕಗಳ ಬಗ್ಗೆ ತಾವು ಏನು ಪ್ರತಿಭಟನೆಯನ್ನ ಮಾಡಿ ಮಾನ್ಯ ರಾಷ್ಟ್ರಪತಿಯವರಿಗೆ ಈ ಪ್ರತಿಯನ್ನ ತಲುಪಿಸಬೇಕು ಅಂತ ಏನ್ ಹೇಳಿದ್ದೀರಾ? ನನ್ನ ಈ ದಿವಸವೇ ನಾನು ನಮ್ಮ ಕಚೇರಿಯಿಂದ ಮಾನ್ಯ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಕಚೇರಿಗೆ ರವಾನೆ
ದಿವಸ ಶುಭ ಶುಕ್ರವಾರ. ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀರಾ. ಈಗ ಈ ಮೆಮೆಂಡಮನ್ನ ಕೊಟ್ಟ ನಂತರ ನಾವೆಲ್ಲರೂ ಶಾಂತಿ ಸಹನೆಯಿಂದ ತಮ್ಮ ತಮ್ಮ ಮನೆಗೆ ಹೋಗಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಶಾಂತಿ ಸಹನೆ ಕೋಮು ಸೌಹಾರ್ದ ಬಗ್ಗೆ ಬಹಳ ಸಹಕರಿಸಿದ್ದೀರ ಮತ್ತು ಮುಂದೆಯೂ ಕೂಡ ಇದೇ ರೀತಿ ಸಹಕಾರ ನೀಡಬೇಕು ಅಂತ ಕೋರ್ಕೊಳ್ತಾ ಎಲ್ಲ ಪ್ರತಿಭಟನೆಗೆ ಮುಸ್ಲಿಂ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಸಾಥ್ ನೀಡಿದರು. ಪ್ರತಿಭಟನೆ ಆರಂಭದಿಂದ ಅಂತ್ಯದವರೆಗೂ ಮಂಡ್ಯ ಎಸ್ಪಿ ಪರಶುರಾಮ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿ ಈದ್ಗಾ ಮೈದಾನದಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಕಿ ಕಟ್ಟೆಚ್ಚರ ವಹಿಸಿದರು. ನಾಲ್ವರು ಮುಸುಕುದಾರಿಗಳು ಶಾಲಾ ಬಾಲಕನನ್ನು ಮಾರುತಿ ವ್ಯಾನ್ನಲ್ಲಿ ಕಿಡ್ನಾಪ್ ಮಾಡಿ ಇತರೆ ಗೌಪ್ಯ ಸ್ಥಳಕ್ಕೆ ಸಾಗಿಸಲು ಯತ್ನಿಸಿದ ಸಂದರ್ಭದಲ್ಲಿ ವಿಫಲವಾದ ನಂತರ ದಾರಿ ಮಧ್ಯೆ ಕೆಆರ್ಎಸ್ ಜಲಾಶಯದ ಸಮೀಪ ರಸ್ತೆಯಲ್ಲಿ ಬಿಟ್ಟು ಪರಾರಿಯಾಗಿರುವ ಘಟನೆ ಪಾಂಡವಪುರದಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಲಾಲ್ ಬಹದ್ದೂರ್ ಚಿತ್ರಮಂದಿರದ ಗ್ರೀನ್ ಪಾರ್ಕ್ ಹೋಟೆಲ್ ಸಮೀಪ ಕಿಡ್ನಾಪ್ ಮಾಡಿರುವ ಘಟನೆ ನಡೆದಿದೆ. ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದ ನಿವಾಸಿಗಳಾದ ಎಸ್ ಸೋಮಶೇಖರ್ ಹಾಗೂ ಅನಿತಾ ದಂಪತಿಗಳ ಪುತ್ರ ಎಸ್ ನಿಶ್ಚಿತ್ ಗೌಡ ಅಪಹರಣಕ್ಕೊಳಗಾಗಿದ್ದ ಶಾಲಾ ಬಾಲಕ. ಪಾಂಡವಪುರ ಪಟ್ಟಣದ ಬಿಜಿಎಸ್ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದ ನಿಶ್ಚಿತ್ ಗೌಡ ಪಾಂಡವಪುರ ಪಟ್ಟಣದ ಬನ್ನಾರಿ ಅಮ್ಮ ದೇವಸ್ಥಾನದ ಸಮೀಪ ರಸ್ತೆಯಲ್ಲಿ ಸ್ವಗ್ರಾಮದ ಮನೆಗೆ ಶಾಲೆಯಿಂದ ನಡೆದುಕೊಂಡು ಹೋಗುವ ವೇಳೆ ಮುಸುಕುದಾರಿ ಐವರಿಂದ ಕಿಡ್ನಾಪ್ ನಡೆದಿದೆ. ಕಿಡ್ನಾಪ್ ನಂತರ ಮಾರುತಿ ಓಮ್ನಿ ಕಾರಿಗೆ ಬಾಲಕನನ್ನು ಹಾಕಿಕೊಂಡು ಎಲೆಕೆರೆ ಹ್ಯಾಂಡ್ಪೋಸ್ಟ್ ಮೂಲಕ ಚಿನಕುರುಳಿ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬಂದು ಹೇಮಾವತಿ ಕಾಲನಿ, ಶಂಭುನಹಳ್ಳಿ, ಬೆಟ್ಟಹಳ್ಳಿ ಮಾರ್ಗವಾಗಿ ಕೆಆರ್ಎಸ್ ಕಡೆಗೆ ಹೋಗುವ ವೇಳೆ ಕಟ್ಟೇರಿ ಬಳಿ ವ್ಯಾನಿನ ಡೋರ್ ತೆಗೆದ ವೇಳೆ ಬಾಲಕ ಜೋರಾಗಿ ಕೂಗಿಕೊಂಡಿದ್ದಾನೆ. ಬೈಕ್ ಸವಾರರು ವ್ಯಾನ್ ಬೆನ್ನಟ್ಟಿದ್ದರಿಂದ ಬಾಲಕನನ್ನು ತಳ್ಳಿ ಅಪರಿಚಿತರು ಪರಾರಿಯಾಗಿದ್ದಾರೆ. ಅಪಹರಣಗೊಂಡ ಬಾಲಕನನ್ನು ಬಾಂಬೆ ಅಥವಾ ದುಬೈಗೆ ಮಾರಾಟ ಮಾಡಲು ಯತ್ನಿಸಿದ್ದರು ಎಂದು ಆರೋಪಿಸಿದ್ದಾರೆ. ಇದು ಅದಪ್ಪ ಲಾಲ್ ಬಹದ್ದೂರ್ ಟ್ಯಾಕಿಸ್ ಮುಂದೆ ಮಾಮೂಲಿ ಒಂದು ವ್ಯಾನ್ ನಿಂತಿತ್ತು. ಆಮೇಲೆ ನಾನು ಯಾರನ್ನೋ ಒಬ್ಬ ಸ್ಪ್ಲೆಂಡರ್ ಪ್ಲಸಲ್ಲಿ ಬಂದು ನಿಮ್ಮ ಅಪ್ಪ ಕರೀತಾವ್ರೆ ಸೋಮಶೇಖರು ಬಪ್ಪ ಅಂತ ಕರ್ಕೋದ್ರು. ಆಗ ನಾನು ಹೋದೆ. ಆಗ ನಾನು ಕರ್ಕೋದಾಗ ಇದು ವ್ಯಾನ್ ಒಳಕ್ಕೆ ತೆಳ್ಬಿಟ್ರು ಒಂದು ಸರಿ. ಆಗ ಬಟ್ಟೆ ಬಾಯಿಗೆ ಬಟ್ಟೆ ತುರ್ಬಿಟ್ಟು ಕಟ್ಕೊಂಡು ಮಾಮೂಲಿ ಇದಪ್ಪ ಚಿನ್ಕುಳಿಗೆ ಹೋದ್ರು. ಚಿನ್ಕುಳಿಯಿಂದ ಹ್ಯಾಂಡ್ ಪೋಸ್ಟ್ಗೆ ಹೋದ್ರು. ಹ್ಯಾಂಡ್ ಪೋಸ್ಟಿಂದ ಚಿನ್ಕುಳಿಗೆ ಹೋದ್ರು. ತಿರ್ಗಾ ಅಲ್ಲಿ ಫೋನ್ ಮಾಡ್ಬಿಟ್ಟು ಚಿನ್ಕುಳಿಯಿಂದ ವಾಪಸ್ ಬನ್ನಿ ಅಂತ ಇನ್ನೊಬ್ರು ಹೇಳಿದ್ರು. ಆಗ ಚಿನ್ಕುಳಿಯಿಂದ ಮಾಮೂಲಿ ನಾವು ಬಂದಿದ್ದ ರೂಟಲ್ಲೇ ಬಂದು ಆಮೇಲೆ ಇನ್ನೊಬ್ಬ ಫೋನ್ ಮಾಡ್ಬಿಟ್ಟು ಮಾಮೂಲಿ ಕಟೇರಿ ತಾವು ಕೆ ಆರ್ ಎಸ್ ರೋಡಿಗೆ ಬಂದ್ಬಿಡ್ರಪ್ಪ ಅಂದರು. ಆಗ ಕರ್ಕೊ ಹೋದ್ರು. ಹೇಮಾವತಿ ಕ್ವಾರ್ಟರ್ಸಿಂದ ಸಂಬುನಹಳ್ಳಿ ರೂಟಲ್ಲಿ ಹೋದೋ. ಆಗ ಹೋದಾಗ ಇನ್ನು ಡ್ರೈವರು ನಿಲ್ಲಿಸಿದ್ರು. ಆಗ ಫೋನ್ ಮಾಡಿ ಕೇಳಿದಾಗ ಇದು ದುಬೈ ಕೊಡ್ಸೋದು ಅದು ಇದು ಅಂತ ಮಾತಾಡ್ತಿದ್ರು. ಆಮೇಲೆ ಅವ್ನು ಇನ್ನೊಬ್ಬ ಕೆ ಆರ್ ಎಸ್ಸಲ್ಲಿ ಕೆ ಆರ್ ಎಸ್ಗೆ ಹೋಗ್ಬೇಕಾರೆ ಡೋರ್ ತೆಗ್ದರು. ಆಗ ನಾನು ಕಿರ್ಚ್ಕೊಂಡಷ್ಟೇ ಎಲ್ಲ ಜನ ಬಂದ್ಬಿಟ್ರು. ಮುಂದಕ್ಕೆ ಸ್ಪೀಡಲ್ಲಿ ಹೋಗ್ಬಿಟ್ಟು ಸ್ಲೋ ಮಾಡ್ಬಿಟ್ಟು ತೆಳ್ಬಿಟ್ಟು ಅವರು ಸ್ಪೀಡಲ್ಲಿ ಹೊಂಟೋದ್ರು. ನಾನು ಆಮೇಲೆ ಓಡ್ ಬಂದ್ಬಿಟ್ಟೆ. ಒಬ್ಬ ಗಡ್ಡ ಬಿಡ್ಕೊಂಡು ನಿಂತಿದ್ದ ನಾ ಐದು ಜನ ಕಾರಲ್ಲಿ ನಾಲ್ಕು ಜನ ನಾನು ಒಬ್ಬ ಕರ್ಕೊಂಡ್ಬಂದ ಕರ್ಕೊಂಡ್ಬಂದವನು ಹೊಂಟೋದ ಸ್ಕೂಟರ್ ಹತ್ತಿ. ಇನ್ನು ನಾಲ್ಕು ಜನನು ಕಾರಲ್ಲಿ ಮಾಮೂಲಿ ಮಾಸ್ಕ್ ಹಾಕೊಂಡಿದ್ರು. ನಿಮ್ಮ ತಂದೆ ಹೆಸರು ಸೋಮಶೇಖರ್ ಅಂತ. ಸೋಮಶೇಖರ್ ಕರೀತಾವ್ರೆ ಅಂದ್ಬಿಟ್ಟು ಕರ್ಕೋದ್ರು ಕರ್ಕೊಂಡ್ರ. ಅವರು ಕನ್ನಡ ಮಾತಾಡ್ತಿದ್ರ. ಈ ಬಗ್ಗೆ ಬಾಲಕನ ತಂದೆ ಸೋಮಶೇಖರ್ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಭಾರತೀ ನಗರ ಸಮೀಪದ ದೊಡ್ಡರಸಿನಕೆರೆ ಗೇಟ್ ಬಳಿ ಇರುವ ಎಸ್ವೈಎಸ್ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಣ್ಣೂರು ವಲಯ ವತಿಯಿಂದ 1448ನೇ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮ ನಡೆಯಿತು. ಮದ್ಯವರ್ಜನ ಶಿಬಿರ ಕಾರ್ಯಕ್ರಮವನ್ನು ಶಾಸಕರಾದ ಡಿಸಿ ತಮ್ಮಣ್ಣ ದೀಪ ಬೆಳಗಿಸುವೊಂದಿಗೆ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಸಾಲ ನೀಡುವುದು, ವಸೂಲಿ ಮಾಡುವುದಕ್ಕಷ್ಟೇ ಸೀಮಿತವಾಗದೆ ಮದ್ಯವರ್ಜನ ಶಿಬಿರ, ಕೃಷಿ ಪ್ರಾತ್ಯಕ್ಷಿಕೆಗಳು, ಪರಿಸರ ಸಂಬಂಧಿಸಿದ ಕಾರ್ಯಕ್ರಮ ಸೇರಿದಂತೆ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು. ಗ್ರಾಮದಲ್ಲಿ ಗಲಾಟೆ ಮಾಡಿಕೊಂಡು ಹಿರಿಯರಿಗೆ ಗೌರವ ಕೊಡದೇ ಇದ್ದಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ.
ಅದನ್ನ ನೋಡಿದ್ಮೇಲೆ ನಾನು ಏನಾದರೂ ಸಮಾಜ ಪರಿವರ್ತನೆ ಮಾಡೋದಕ್ಕಾಗುತ್ತಾ ನಾವು ರಾಜಕೀಯಕ್ಕೆ ಬಂದರೆ ಅಂತೇಳಿ ತೀರ್ಮಾನ ಮಾಡಿ 1999 ನಾನು ರಾಜಕೀಯಕ್ಕೆ ಬಂದೆ. ನನ್ನ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ, ಕುಡಿಯೋರನ್ನ ನೀನು ಕುಡಿಬೇಡ ಅಂತೇಳಿ ಬಿಡು ಅಂತ ಹೇಳಿದ್ರೆ ತಕ್ಷಣಕ್ಕೆ ಯಾರ ಮಾತನ್ನು ಕೇಳೋದಿಲ್ಲ, ತಂದೆ ತಾಯಿಗಳ ಮಾತು ಕೇಳೋದಿಲ್ಲ, ಹಿರಿಯರ ಮಾತು ಕೇಳ್ತೇವೆ ಅಂತವ್ರು ನಮ್ಮ ಅವ್ರ ಮಾತು ಕೇಳ್ತಾರೆ ಅಂತೇಳಿ ಶಿಕ್ಷಣದ ಮೂಲಕ ಅವರಿಗೆ ಶಿಕ್ಷಣ ಕೊಟ್ಟು ಜ್ಞಾನಾಭಿವೃದ್ಧಿ ಮಾಡಿ ಅದರ ಮೂಲಕ ನಮ್ಮ ಯುವಕರನ್ನ ದಾರಿಗೆ ತರಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬಂದೂರು ತಾಲೂಕಿನಲ್ಲಿ ಮತ್ತು ಕಿರಿಯಾಮಗಳಲ್ಲಿ ಶಿಕ್ಷಣದ ಕ್ರಾಂತಿಯನ್ನೇ ನಾನು ಮಾಡಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ದಿವಸ ಬಂದೂರು ತಾಲೂಕಿನಲ್ಲಿ ಯಾವತ್ತು ಹಿಂದಿನ ದಿವಸಗಳಲ್ಲಿ 14-15 ಕಿಲೋಮೀಟರ್ ನಮ್ಮ ಹೆಣ್ಮಕ್ಳು ಹೋಗ್ಬೇಕಾಗಿತ್ತು, ಒಂದು ಪಿ ಜಿ ಹೋಗ್ಬೇಕಾದ್ರೆ, ಒಂದು ಹೈಸ್ಕೂಲ್ ಹೋಗ್ಬೇಕಾದ್ರೆ 5-6 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಇದನ್ನೆಲ್ಲ ದರ್ಶಿ ಇವತ್ತು ಬಂದೂರು ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ. ಆದರೂ ಕೂಡ ಈ ಮದ್ಯಪಾನವನ್ನು ತಪ್ಪಿಸಬೇಕಾಗಿದೆ, ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ಇದೇ ವೇಳೆ ಮಾಜಿ ಶಾಸಕಿ ಕಲ್ಪನಾ ಸಿದ್ದರಾಜ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಅಭಿನಂದನೆ ಸ್ವೀಕರಿಸಿದ ಮಾಜಿ ಶಾಸಕಿ ಕಲ್ಪನಾ ಸಿದ್ದರಾಜು ಮಾತನಾಡಿ, ಹಳ್ಳಿಗಳಲ್ಲಿರುವ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದ್ದು ಇದು ನಿಲ್ಲಬೇಕು. ಇದರಿಂದ ಗ್ರಾಮೀಣ ಭಾಗದಲ್ಲಿ ಸುಲಭವಾಗಿ ಮದ್ಯ ಕೈಗೆಟುಕುವಂತಾಗಿದೆ. ಮದ್ಯ ಮಾರಾಟ ಮಾಡುವ ಸಣ್ಣ ಪುಟ್ಟ ಅಂಗಡಿಗಳವರು ಮಾರಾಟ ಮಾಡಬಾರದು ಎಂಬ ನಿಲುವು ತಾಳಬೇಕು. ಆ ಮೂಲಕ ಸಮಾಜಮುಖಿ ಚಿಂತನೆಗೆ ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ವಿನಯ್ ಸುವರ್ಣ, ತಾಲೂಕು ಯೋಜನಾಧಿಕಾರಿ ನಂದಿನಿ ಸೇಠ್, ಯೋಜನಾಧಿಕಾರಿ ಮನೀಶ್, ಸಮಿತಿ ಅಧ್ಯಕ್ಷ ಎಂಆರ್ ಮಧುಸೂದನ್, ಉಪಾಧ್ಯಕ್ಷ ಅಣ್ಣೂರು ಸತೀಶ್, ಭಾಸ್ಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಟಿ ಬಲ್ಲೇಗೌಡ, ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಂಪಿ ಲಿಂಗೇಗೌಡ, ಚಿಕ್ಕತಿಮ್ಮೇಗೌಡ, ಕುಮಾರ್ ರಾಜು, ಹೊನ್ನೇಗೌಡ, ಶಿವರಾಮೇಗೌಡ, ರವಿ ಚನ್ನಸಂದ್ರ, ಮಳವಳ್ಳಿ ಶಿವಕುಮಾರ್, ವೈಬಿ ಶ್ರೀಕಂಠಸ್ವಾಮಿ, ಸವಿತಾ, ಚಂದ್ರೇಶ್, ಅನಸೂಯ ಸೇರಿದಂತೆ ಇತರರಿದ್ದರು. ಸಂವಿಧಾನ ಜಾಗೃತಿ ಅಭಿಯಾನದ ಅಂಗವಾಗಿ ಬಹುಜನ ವಿದ್ಯಾರ್ಥಿ ಸಂಘವು ದಿನಾಂಕ 26/11/2019 26/1/2020 ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ 2020 ಪ್ರಯುಕ್ತ ರಾಜ್ಯಾದ್ಯಂತ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುತ್ತಿದೆ. ಇದರ ಪ್ರಯುಕ್ತ ನಮ್ಮ ವಿದ್ಯಾರ್ಥಿ ಸಂಘವು ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಪ್ರಜ್ವಲ್ ಮೌರ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದರೆ ನಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾದ ಸಂವಿಧಾನ ನಮ್ಮ ಭಾರತ ಸಂವಿಧಾನ, ಏಕೆಂದರೆ ಸಂವಿಧಾನ ನಮ್ಮ ಈ ಭಾರತ ಸಂವಿಧಾನ ನಮ್ಮ ದೇಶಕ್ಕೆ ಕಾನೂನು ವಿಧಿ ವಿಧಾನಗಳನ್ನು ಒಂದು ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಕೊಡೋದ್ರ ಮುಖಾಂತರ ಒಂದು ಒಳ್ಳೆಯ ವಿಧಾನವನ್ನು ಕೊಟ್ಟಿದೆ. ಈ ಸಂವಿಧಾನದ ಬಗ್ಗೆ ಭಾರತದ ಎಲ್ಲರಿಗೂ ಕೂಡ ಅರಿವಿರಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತವಾಗಿ ಅವಶ್ಯಕವಾಗಿರ್ತಕ್ಕಂತಹ ವಿಷಯ. ಹಾಗಾಗಿ ನಮ್ಮ ಈ ಬಹುಜನ ವಿದ್ಯಾರ್ಥಿ ಸಂಘ ಮಂಡ್ಯ ಘಟಕದ ವತಿಯಿಂದ, ಕರ್ನಾಟಕ ಹಾಗೂ ಮಂಡ್ಯ ಘಟಕದ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನ ಅಂದರೆ 26/1949 ಸಂವಿಧಾನ ಸಮರ್ಪಣೆಯಾದ ದಿನದಿಂದ 26/1950 ಸಂವಿಧಾನ ಜಾರಿಯಾದ ದಿನ, ಈ ದಿನದ ನಡುವೆಯಲ್ಲಿ ಸಂವಿಧಾನ ಜಾಗೃತಿ ಅಭಿಯಾನವನ್ನು ನಮ್ಮ ಬಹುಜನ ವಿದ್ಯಾರ್ಥಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಬಹುಜನ ವಿದ್ಯಾರ್ಥಿ ಸಂಘವು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂವಿಧಾನ ಜಾಗೃತಿ ಅಭಿಯಾನದ ಅಂಗವಾಗಿ ಒಂದು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ನಾವು ರಾಜ್ಯಾದ್ಯಂತ ನಡೆಸ್ತಾ ಇದ್ದೀವಿ. ಇದಕ್ಕೆ ಪ್ರೌಢಶಾಲಾ ವಿಭಾಗ ಹಾಗೂ ಪದವಿ ಪೂರ್ವ ಹಾಗೂ ತತ್ಸಮಾನ ವಿಭಾಗ ಹಾಗೂ ಪದವಿ ಮತ್ತು ಸ್ನಾತಕೋತ್ತರ ವಿಭಾಗ, ಈ ಮೂರು ವಿಭಾಗ ಕೂಡ ವಿವಿಧ ರೀತಿಯ ಟಾಪಿಕ್ಗಳನ್ನು ನಾವು ಕೊಟ್ಟಿದ್ದೇವೆ. ಇಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಟಾಪಿಕ್ ಬಂದು ಭಾರತೀಯ ಸಮಾಜ ಪರಿವರ್ತನೆಯಲ್ಲಿ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನಿರ್ದೇಶಕ ತತ್ವಗಳ ಪಾತ್ರ ಎಂಬ
ಟಾಪಿಕ್ ನ ಮೇರೆಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ. ಈ ಪ್ರಬಂಧ ಸ್ಪರ್ಧೆಗೆ ಎಲ್ಲಾ ಪದವಿ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ಪದವಿ ಓದ್ತಾ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಇದಕ್ಕೆ ನಾಲ್ಕು ರೀತಿಯ ಬಹುಮಾನಗಳನ್ನು ನಾವು ಇಟ್ಟಿದ್ದೇವೆ. ಮೊದಲನೆಯ ಬಹುಮಾನ 1,00,000 ರೂಪಾಯಿ, ಪ್ರಥಮ ಬಹುಮಾನ. ಈ ರಾಜ್ಯದಿಂದ ನಡೆಯತಕ್ಕಂತ ಸ್ಪರ್ಧೆಗೆ ಮೊದಲ ಬಹುಮಾನ 1,00,000 ರೂಪಾಯಿ, ಹಾಗೆಯೇ ದ್ವಿತೀಯ ಬಹುಮಾನ 50,000 ರೂಪಾಯಿಗಳು, ತೃತೀಯ ಬಹುಮಾನ 25,000 ರೂಪಾಯಿಗಳು, ಹಾಗೆಯೇ 10 ಸಮಾನಾಧಿಕಾರ ಬಹುಮಾನಗಳನ್ನು ಕೂಡ ನಮ್ಮ ವಿದ್ಯಾರ್ಥಿ ಸಂಘದ ವತಿಯಿಂದ ನಾವು ಕೊಡ್ತಾ ಇದ್ದೇವೆ. ಹಾಗೇನೆ ಇದು ಬಂದು ಪದವಿ ಮತ್ತು ಸ್ನಾತಕೋತ್ತರ ವಿಭಾಗಕ್ಕೆ, ಪ್ರೌಢಶಾಲಾ ಮತ್ತು ತತ್ಸಮಾನ ಪದವಿ ಪೂರ್ವ ವಿಭಾಗಕ್ಕೂ ಕೂಡ ನಾವು ಸ್ಪರ್ಧೆಯನ್ನು ನಡೆಸ್ತಾ ಇರೋದ್ರಿಂದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ನಾವು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮಹತ್ವ ಈ ಟಾಪಿಕ್ ಮೇರೆಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ. ಇವರಿಗೂ ಕೂಡ ಮೊದಲ ಬಹುಮಾನ 50,000 ರೂಪಾಯಿಗಳಿರ್ತದೆ, ಅಂಡ್ ಎರಡನೆಯ ಬಹುಮಾನ 25,000 ರೂಪಾಯಿಗಳು, ಹಾಗೆ ಮೂರನೆಯ ಬಹುಮಾನ ಬಂದು 15,000 ರೂಪಾಯಿಗಳು, ಹಾಗೂ ಇವರಿಗೂ ಕೂಡ ಸಮಾನಾಧಿಕಾರ ಬಹುಮಾನ 10 ಜನಕ್ಕೆ 3,000 ರೂಪಾಯಿ. ಹೀಗೆ ಗೋಷ್ಠಿಯಲ್ಲಿ ನಳ್ಳಹಳ್ಳಿ ಸುರೇಶ್ ಕುಮಾರ್, ನರಸಿಂಹಮೂರ್ತಿ, ಚಿನ್ನಸ್ವಾಮಿ ಇದ್ದರು. ನಾಗಮಂಗಲ ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಮತ್ತು ವಿಕಲಚೇತನರ ದಿನಾಚರಣೆ ಆಚರಿಸಲಾಯಿತು. ನಾಗಮಂಗಲ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ರಾಜ್ಕುಮಾರ್ ಎಸ್ ಅಮೀನಾಭಾವಿ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಂತರ ನಾಗಮಂಗಲ ತಾಲೂಕು ಆರೋಗ್ಯಾಧಿಕಾರಿ ಡಾ ಟಿಎನ್ ಧನಂಜಯ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಚರಣೆ ಮಾಡುತ್ತಾ ಬಂದಿರುತ್ತೇವೆ. ಅದರ ಅಂಗವಾಗಿ ನಾವು ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ನಮ್ಮ ಸಂಯುಕ್ತ ರಾಷ್ಟ್ರಗಳಲ್ಲಿ ಹಮ್ಮಿಕೊಂಡಿದ್ದೇವೆ ವಿಶ್ವ ಏಡ್ಸ್ ದಿನಾಚರಣೆ. ನಮಗೆಲ್ಲ ಗೊತ್ತಿದೆ ಯಾವ ರೀತಿ ಇದು ಹರಡ್ತಾ ಇದೆ ಅನ್ನೋದನ್ನ ಸ್ವಲ್ಪದಲ್ಲಿ ಹೇಳೋದು ಇಚ್ಛೆ ಪಡಿಸ್ತಾ ಇದ್ದೀನಿ. ಏಡ್ಸ್ ಅಂದ್ರೆ HIV ಒಬ್ಬರಿಗೆ ಹರಡ್ತಾ ಇದೆ. ಅದನ್ನ ತಡೆಗಟ್ಟೋದು ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಒಂದಾದ್ರು ಆ ಕಲಹ ಆ ವೇದನೆ ನಮ್ಮಲ್ಲಿ ಹರಡ್ತಾ ಇದೆ ಅನ್ನೋದನ್ನ ಎಷ್ಟು ವೇಗ ಪಡ್ಕೋತೇವಿ ತಿಳ್ಕೋತೇವಿ ಅದನ್ನ ಗುಣಮುಖವಾಗಲು ಸಾಕಷ್ಟು ವ್ಯವಸ್ಥೆ ಇದೆ. ಅದನ್ನು ಬೇಗನೆ ಗುಣಪಡಿಸಬೇಕು. ಅದಕ್ಕೆ ಆರೋಗ್ಯ ಇಲಾಖೆಯವರು ಅಂದ್ರೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಅದನ್ನ ಬೇಗ ನಿರ್ವಹಣೆ ಮಾಡುತ್ತ ಅದು ನಿವಾರಣೆ ಆಗುವಂತ ಕಾಯಿಲೆ. ಅದಕ್ಕೋಸ್ಕರ ತಾವು ಈ ಭಾಗದಲ್ಲಿ ಯಾವ ರೀತಿ ಯಾವುದೇ ಕಾಯಿಲೆ ಇದ್ದಲ್ಲಿ ಅಂತ ಕಾಯಿಲೆಗಳನ್ನ ವೇಗವಾಗಿ ಗುಣಮುಖಪಡಿಸಲು ಈ ಆರೋಗ್ಯ ಇಲಾಖೆಯ ಸಹಾಯ ಪಡ್ಕೋಬೇಕು ಅಂತ ಹೇಳುತ್ತಾ, ಅದೇ ರೀತಿ ವಿಶ್ವ ವಿಕಲಚೇತನ ದಿನಾಚರಣೆ. ಈಗ ನಮ್ಗೆಲ್ಲ ಗೊತ್ತದೆ ಅಂಗವಿಕಲರು ಅವರು ನನ್ನ ಭಾಗಿಗಳು, ನಾವು ಅವರನ್ನ ಯಾವುದೇ ದೇಶದಿಂದ ಭಾವಿಸಬಾರದು. ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಂಜುನಾಥ್, ಅಪಾರ ಸಿವಿಲ್ ನ್ಯಾಯಾಧೀಶರಾದ ದೇವರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಟಿಕೆ ರಾಮೇಗೌಡ, ಸರ್ಕಾರಿ ಅಭಿಯೋಜಕ ಕೆಪಿ ಜ್ಞಾನೇಂದ್ರ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ಎಂಆರ್ ಅನಂತರಾಜು, ಸಿಡಿಪಿಒ ಎಚ್ಕೆ ರಾಜನ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ವೆಂಕಟೇಶ್, ಹಿರಿಯ ಆರೋಗ್ಯ ಸಹಾಯಕ ಶ್ರೀನಿವಾಸ್ ಮೂರ್ತಿ, ಸಿದ್ದಲಿಂಗಪ್ಪ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 4 ಹೆಚ್ಚುವರಿ ಕೊಠಡಿಗಳಿಗೆ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಲೇಜಿನಲ್ಲಿ ಇನ್ನೂ ಹಲವಾರು ವಿವಿಧ ಕೋರ್ಸ್ಗಳನ್ನು ತೆರೆಯುವ ಯೋಜನೆ ರೂಪಿಸಲಾಗುವುದು. ಪ್ರಥಮ ದರ್ಜೆ ಕಾಲೇಜಿಗೆ ಹೆಚ್ಚುವರಿ ಕೊಠಡಿ ನಿರ್ಮಾಣವಾದರೆ ಕೊಠಡಿಗಳ ಸಮಸ್ಯೆ ಬಗೆಹರಿಯಲಿದೆ. ನಮಗೆ ಸ್ವಾತಂತ್ರ್ಯ ಬಂದು 20 ವರ್ಷಗಳು ಕಳೆದರೂ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಸಹ ಮೂಲಭೂತ ಸೌಕರ್ಯಗಳ ಈಡೇರಿಕೆಗೆ ವಿದ್ಯಾರ್ಥಿಗಳು ಪರಿತಪಿಸುವಂತಾಗಿದೆ. ಹಲವಾರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಹಂಬಲ ನನ್ನಲ್ಲಿದ್ದು, ಶೀಘ್ರದಲ್ಲೇ ಕಾಲೇಜಿಗೆ ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ಕಾಲೇಜಿನ ಅಭಿವೃದ್ಧಿಗೆ ಹಂತ ಹಂತವಾಗಿ ಶ್ರಮಿಸಲಾಗುವುದು ಎಂದರು. ಸಿಂಸಾ ರಿವರ್
ಸಿಂಸಾರಿ ಅವರ ನದಿ ಅಡ್ಡ ಬಂದಿದೆ, ಅಲ್ಗೊಂದು ಸೇತುವೆ ನಿರ್ಮಾಣ ಮಾಡಿ ಇದನ್ನ ಮಳವಳ್ಳಿ ತಾಲೂಕಿಗೆ ಸೇರಿಸಿದ್ದಾರೆ. ಆ ಸೇತುವೆ ನಿರ್ಮಾಣ ಆಗೋಕ್ಕೂ ಮೊದಲೇ ಇದನ್ನ ಕನಕಪುರ ಕ್ಷೇತ್ರ ತಾಲೂಕು ಸೇರಿಸ್ಬಿಟ್ಟಿದ್ರೆ ಯಾವ ಆಗ್ತಿತ್ತು ಏನಾಗ್ತಿತ್ತು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಅದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ಈ ಹೋಬಳಿ ಸೇರಿದ್ರಿಂದ ಕಾವೇರಿ ನೀರು ಕೂಡ ಇಲ್ಲ, ನಮ್ಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಇಲ್ಲಿ ದೊರಕ್ತಾ ಇಲ್ಲ. ಆದರೆ ವ್ಯಾಪಾರದಲ್ಲಿ ಬಹಳ ವೇಗವಾಗಿ ನಾವು ಮುಂದುವರಿತಾ ಇದ್ದೇವೆ ಅಂತಕ್ಕಂಥದ್ದು ವಿಚಾರ ಹೇಳಿದಾಗ ನಮಗೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಈ ಹೋಬಳಿ ಮತ್ತು ಇಲ್ಲಿ ರಿಯಲ್ ಎಸ್ಟೇಟು ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ. ಯಲಗೂರಲ್ಲಿ ರಿಯಲ್ ಎಸ್ಟೇಟು ಒಂದು ಸೈಟು ಸ್ಕ್ವೇರ್ ಫೀಟ್ ಇವಾಗ ಎಷ್ಟು ನಾವು ನೋಡ್ತೇವಲ್ಲ, ಒಂದು ಮಧ್ಯಮ ವರ್ಗದವರು ಒಂದು ಸೈಟ್ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಲಗೂರು ಒಳಗಡೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಕೇಂದ್ರ ಸ್ಥಾನ ವ್ಯಾಪಾರದಲ್ಲಿ ಬೆಂಗಳೂರು ನಗರಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು, ಈ ಕಡೆ ಚನ್ನಪಟ್ಟಣಕ್ಕೆ, ಈ ಕಡೆ ಕನಕಪುರಕ್ಕೆ, ಈ ಕಡೆ ಮಳವಳ್ಳಿಗೆ ಯಾವಾಗಕ್ಕೋದ್ರೆ 22 ಕಿಲೋಮೀಟರ್. ಮೂರು ತಾಲೂಕನ್ನ ಸುತ್ತುವರೆದಿರ್ತಕ್ಕಂಥ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಈ ಹಲಗೂರು. ಅದರಲ್ಲಿ ಪ್ರವಾಸಿ ತಾಣಕ್ಕೆ ಹೆಸರುವಾಸಿಗೆ ಆಗಿರ್ತಕ್ಕಂಥದ್ದು ಈ ಹಲಗೂರು, ಮತ್ತೆ ಐತಿಹಾಸಿಕವಾದದ್ದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹಲಗೂರು. ಅದಕ್ಕಾಗಿ ಇದು ಮುಂದೊಂದು ದಿನ ತಾಲೂಕು ಆಗಬೇಕು ಅಂತಕ್ಕಂಥದ್ದು ನನ್ನ ಬಯಕೆ. ಅವತ್ತು ನಾವು ಇರ್ತೀವ ಇಲ್ಲೋ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಅದಾಗಬೇಕು ಅಂತ ಅದಾಗುತ್ತೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ರಶ್ಮಿ, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಪಿ ವೀರಭದ್ರಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಮ್ಮ ಸೇರಿದಂತೆ ಇತರರಿದ್ದರು. ದಿನಾಂಕ 22/12/2019 ನಗರದ ಅಂಬೇಡ್ಕರ್ ಭವನದಲ್ಲಿ ಸಹಕಾರದಿಂದ ಸಮಾಜ ಎಂಬ ಘೋಷಣೆಯೊಂದಿಗೆ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಮಂಜು ಮತ್ತಿಕೆರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಸರ್ಕಾರಿ ಸಂಸ್ಥೆಯಾಗಿ ಬಂದಿದೆ. ಇದರ ಮೂಲ ಉದ್ದೇಶ ಸೇವೆಯಲ್ಲಿ ನಾವು ಅಂತ. ಇದರ ಅಡಿಯಲ್ಲಿ ಮಂಡ್ಯದಲ್ಲಿ ನಮ್ಮ ಪ್ರಾಂತ್ಯ 7-12 ಸಂಸ್ಥೆಗಳು ಒಳಗೊಂಡಿರ್ತವೆ. ಆ 12 ಸಂಸ್ಥೆಗಳ ಒಂದು ವಾರ್ಷಿಕ ಒಂದು ಸಮ್ಮೇಳನ ಪ್ರಾಂತ್ಯೋತ್ಸವ ಅಂತ ಇದೆ. December 22 9:00 AM ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆಯಲಿದೆ. ಅದರ ಪ್ರಯುಕ್ತ ಈ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಮಿತ್ರರೇ, ನಮ್ಮ ಲಯನ್ ಸಂಸ್ಥೆ ಸೇವೆಗಾಗಿ ನಾವು ಎಂಬ ಒಂದು ಮೂಲ ತತ್ವದಡಿಯಲ್ಲಿ ಇಡೀ ಪ್ರಪಂಚದಾದ್ಯಂತ ಸುಮಾರು 220 ದೇಶಗಳಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ಕಣ್ಣು ಬ್ಲೈಂಡ್ ಅಂದರೆ ಕಣ್ಣಿಲ್ಲದೆ ಅವರಿಗೆ ಕಣ್ಣಿನ ಚಿಕಿತ್ಸೆ ಕೊಡಿಸೋದ್ರ ಮೂಲಕ ತುಂಬ ವಿಶ್ವದಾದ್ಯಂತ ಇದು ವಿಶ್ವಸಂಸ್ಥೆಯಲ್ಲೇ ಒಂದು ಸರ್ಕಾರೇತರ ಸಂಸ್ಥೆಗೆ ಒಂದು ಮಾನ್ಯತೆ ದೊರಕಿರುವಂತಹ ಏಕೈಕ ಸಂಸ್ಥೆ. ಈ ಮಂಡ್ಯದಲ್ಲಿ ನಮ್ಮ ಪ್ರಾಂತ್ಯ 7 ಒಂದು ಪ್ರಾಂತ್ಯೋತ್ಸವದ ಪ್ರಯುಕ್ತ ನಾವು ಸುಮಾರು 1-2 ಲಕ್ಷ ರೂಪಾಯಿಗಳ ಒಂದು ಸೇವಾ ಚಟುವಟಿಕೆಗಳನ್ನು ನಾವು ಇಲ್ಲಿ ಒಂದು ಏರ್ಪಡಿಸಿದ್ದೇವೆ. ಅದರ ಒಂದು ಮುಖ್ಯವಾಗಿ ಕಲ್ಲು ಕಟ್ಟಡ ಪದವಿ ಪೂರ್ವ ಕಾಲೇಜಿನ ಕಲ್ಲು ಕಟ್ಟಡಕ್ಕೆ ಒಂದು 40,000 ರೂಪಾಯಿ ಒಂದು ಅನುದಾನದಲ್ಲಿ ನೀರಿನ ಒಂದು ಶುದ್ಧೀಕರಣ ಘಟಕವನ್ನು ಕೊಡ್ತಾ ಇದ್ದೀವಿ. ಅದೇ ಥರ GK ಬಳ್ಳಿಯಲ್ಲಿ ಒಂದು ಅಂಗನವಾಡಿ ಕಟ್ಟಡಕ್ಕೆ ಒಂದು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಒಬ್ಬರು ಕಿಡ್ನಿ ಫೇಲ್ಯೂರ್ ಆಗಿರುವಂಥ ಒಬ್ಬ ವ್ಯಕ್ತಿಗೆ ಧನ ಸಹಾಯವನ್ನು ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಡಿ ಸುರೇಶ್, ಚಂದ್ರಶೇಖರ್, ಆನಂದ್ ಇದ್ದರು. ನಾಗಮಂಗಲ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಾಗಮಂಗಲ ಮತ್ತು ಟ್ಯಾಂಕ್ ಮೈದಾನದಲ್ಲಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಕನ್ನಡ ಪ್ರೇಮ ಮತ್ತು ವಿಶ್ವ ಮಾನವ ಸಂದೇಶದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ನಾಗಮಂಗಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಜಗದೀಶ್ ಅವರು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದರು. ನಿಮ್ದು ಯಾವುದೇ ವಿಷಯವನ್ನು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ, ಯಾವುದೇ ವಿಷಯವನ್ನು ಕಲಿಯಿರಿ,
ಹವ್ಯಾಸಕ್ಕಾದರೂ ಕೂಡ ಇಂತಹ ಮಹಾನ್ ಕವಿಗಳ ಒಂದಷ್ಟು ಕೃತಿಗಳನ್ನು ಓದುವ ಅಭ್ಯಾಸ ಮಾಡ್ಕೊಳ್ಳಿ. ಓದಿ, ಕಥೆಗಳನ್ನ ಬರೆದಿದ್ದಾರೆ, ಕವನಗಳನ್ನ ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಕಾದಂಬರಿಗಳನ್ನ ಬರೆದಿದ್ದಾರೆ. ಎಲ್ಲಕ್ಕೂ ಮಿಗಿಲಾಗಿ ಅವರ ಮಹಾಕಾವ್ಯ ಅದು ಗೊತ್ತು. ಹೆಂಗ್ ಗೊತ್ತು ಅಂದ್ರೆ ಹಿಂಗೆ ಭಾಷಣ ಅಲ್ಲಿ ಇಲ್ಲಿ ಕೇಳ್ಕೊಂಡು ಅವರ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು. ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಪ್ರಶಸ್ತಿ ನಮ್ಮ ಭಾರತ ದೇಶದಲ್ಲಿ ಕೊಡ್ತಾ ಇರುವಂತದ್ದು. ಕರ್ನಾಟಕಕ್ಕೆ, ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತವರು ಕುವೆಂಪು ಅವರು. ಅದೇನು ಜ್ಞಾನಪೀಠ, ಯಾಕೆ ಅದನ್ನ ಕೊಡ್ತಾರೆ, ಅಂತ ವಿಶೇಷವಾದಂತ ಸಾಧನೆ ಮಾಡಿದ್ದಾದ್ರೂ ಏನು, ಆ ಕುವೆಂಪು ಅವರು ಬರೆದಿರುವಂತ ರಾಮಾಯಣ ದರ್ಶನ ನಮ್ಮಲ್ಲಿ ಏನಂತ ವಿಶೇಷ ಇದೆ, ಅದಕ್ಕೆ ಮೊದಲು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಅನೇಕ ಕೃತಿಗಳು ಕಾವ್ಯಗಳು ಬಂದಿದ್ರು ಕೂಡ ಇದು ಏನು ವಿಶೇಷ, ಇವೆಲ್ಲವನ್ನ ಇವತ್ತು ತಿಳ್ಕೋತೀರಿ. ಇದೇ ವೇಳೆ ಪಾಂಡವಪುರದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್ ಅವರು ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಉಪನ್ಯಾಸ ನೀಡಿದರು. ಹಿಂದಿಯನ್ನು ಕಲ್ತ್ಕೊಂಡ್ರೆ ಅವನು ಬುದ್ಧಿವಂತ ಅಂತರನುವೆ. ಎಲ್ಲರೂ ಕೂಡ ಇಂಗ್ಲಿಷ್ಗೆ ಮೊಗೆ ಬೀಳ್ತಾ ಇದ್ದಾರೆ, ಆದ್ರೆ ಕನ್ನಡ ಭಾಷೆ ಎಷ್ಟೊಂದು ಸುಂದರವಾಗಿದೆ ಅದರಲ್ಲಿ ಆ ಕಡೆ ಗಮನ ಹರಿಸ್ಬೇಕು. ಹೋರಾಡು ಕನ್ನಡಕ್ಕೆ ಅಂತ ಹೇಳಿದ್ರು ಅವರು, ಹೋರಾಡು ನನ್ನ ರಕ್ತ ಕನ್ನಡ ನನ್ನ ಪ್ರಾಣ ಕನ್ನಡ ಅಂತ ಹೇಳ್ಕೊಂಡ್ರು. ಅವರು ಕನ್ನಡದ ಬಗ್ಗೆ ಅಪಾರವಾದಂತ ಅಭಿಮಾನ ಇಟ್ಕೊಂಡಿದ್ರು ಅವರು, ಕುವೆಂಪುರವರು. ಅವ್ರ ಕನ್ನಡದ ಪ್ರೇಮದ ಬಗ್ಗೆ ನಾವು ಇಷ್ಟು ಅಂತ ಹೇಳಕ್ಕಾಗೋದಿಲ್ಲ, ಅಷ್ಟೊಂದು ಪ್ರೇಮವನ್ನ ಇಟ್ಕೊಂಡಿದ್ರು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿಮಿ ನಿವಿರುದು, ಕಾಮನ ಬಿಲ್ಲನು ಕಾಣುವ ಕವಿಯಳು ತೆಕ್ಕನೆ ಮನ ಮೈ ಮರೆಯುವುದು. ಕಾಮನ ಬಿಲ್ಲವನ್ನು ನೋಡೋದಕ್ಕೆ ಮಕ್ಕಳುಗಳು ಎಷ್ಟೊಂದು ಖುಷಿಯಾಗಿ ನೋಡ್ತಾರೋ, ಆದಿರಿ ಕನ್ನಡ ನನಗೆ ಪ್ರಿಯವಾದುದು ಅಂತ ಹೇಳಿ, ಹಾಗೆ ಅಖಂಡ ಕರ್ನಾಟಕ ಅಂತ ಹೇಳಿ ಅವ್ರು ಬರೆದಿದ್ದಾರೆ. ನಮ್ಮ ಕನ್ನಡವೆಲ್ಲವೂ ಕೂಡ ಒಂದು ಆಗ್ಬೇಕು ಅಂತ ಹೇಳಿ ಅವ್ರು ತಿಳಿಸಿದ್ದಾರೆ. ಮತ್ತು ಅವ್ರು ಹೇಳ್ತಾ 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 ಹೇಳಿದರೆ ಈಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದೆ, ಕನ್ನಡವನ್ನ ಕಾಪಾಡಬೇಕು ಆ ಮಟ್ಟಕ್ಕೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಬೇರೆ ಭಾಷೆಗಳು ಪ್ರಭಾವವನ್ನು ಬೀರ್ತಾ ಇದ್ದಾವೆ, ಅದಾಗ್ಲೇ ಕಂಡಿಡಿದ್ರು ಅವರು, ಕಂಡ್ಕೊಂಡಿದ್ರು. ಅದಕ್ಕೆ ಹೇಳ್ತಿದ್ರು, ಎಲ್ರಿಗೂ ಕಿವಿ ಮಾತು ಹೇಳಿದರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಮೊಲೆಯ ಹಾಲಂತಂತೆ ಸವಿಜೇನು ಬಾಯಿಗೆ ಬಾಯಿಯ ತಾಯಿ. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಗೌರಮ್ಮ, ತಾಲೂಕು ಕಸಾಪ ಅಧ್ಯಕ್ಷ ಖರಡ್ಯ ಬಸವೇಗೌಡ, ಕಾಲೇಜಿನ ಉಪನ್ಯಾಸಕ ಲಿಂಗರಾಜು ಸೇರಿದಂತೆ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಕೆಆರ್ಪಿಟಿ ಶಾಸಕ ನಾರಾಯಣಗೌಡ ತಿಳಿಸಿದರು. ಶ್ರೀರಂಗಪಟ್ಟಣ ಸಮೀಪದ ಚಂದ್ರವನ ಆಶ್ರಮಕ್ಕೆ ಭೇಟಿ ನೀಡಿ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ಮಾತನಾಡಿದ ಅವರು, ಬೇಸಿಗೆ ಬೆಳೆಗೆ ಕೆಆರ್ಎಸ್ ಜಲಾಶಯದಿಂದ ಬೆಳೆಗೆ ಕೊಡುವಷ್ಟು ನೀರಿದೆ, ಈ ಕುರಿತು ಅಧಿಕಾರಿಗಳು ನಾಯಕರು ಹಾಗೂ ಜನಪ್ರತಿನಿಧಿಗಳ ಜೊತೆ ಚರ್ಚಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು. ಶ್ರೀರಂಗಪಟ್ಟಣಕ್ಕೆ ಮೊದಲನೇ ಆದ್ಯತೆ ಬಿಟ್ಟೆ ಸಮಯದ ನೋಡಿ, ಅದನ್ನ ನಾವಿನ್ನು ಈ 23ನೇ ತಾರೀಕು KDP ಮೀಟಿಂಗ್ ಇದೆ, ಅದನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ DCಯವರ ಮತ್ತು ನಮ್ಮ ಎಲ್ಲ ಇಂಜಿನಿಯರ್ಸನ್ನು ಕರೆಸಿ ಯಾವ್ಯಾವ ಕಂಡೀಷನಲ್ಲಿ ನಮ್ಮ ಎಲ್ಲ ರೈತರ ಸಂಘದ ಸಮುದಾಯದವರ ಮತ್ತು ರೈತರುಗಳನ್ನು ಮುಖ್ಯ ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಒಳ್ಳೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅವ್ರಿಗೆ ನಾಲೆಜ್ ಇದೆ, ಅವರೆಲ್ಲರನ್ನು ಕರೆಸಿ ಯಾವ ರೀತಿ ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಕಂಟೇಲ್ ಎಷ್ಟು ನೀರು ಇರಬೇಕು, ಡಿಸ್ಟ್ರಿಬ್ಯೂಷನ್ ಎಷ್ಟು ಮಾಡಬೇಕು ಅನ್ನೋದನ್ನ ಒಂದು ಮಾಹಿತಿನ ತಗೊಂಡು ನಾವೆಲ್ಲ ತೀರ್ಮಾನ ತಗೊಂಡು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಶ್ರೀಧರ್, ಜಿಲ್ಲಾ ಉಪಾಧ್ಯಕ್ಷ ದೇವರಾಜು, ಉಮಾಶಂಕರ್, ಚಂದ್ರವನ ಆಶ್ರಮದ ಕಾರ್ಯದರ್ಶಿ ಶಿವಕುಮಾರ್ ಸೇರಿದಂತೆ ಇತರರಿದ್ದರು. ಭಾರತೀ ನಗರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಬಿ ಗಾಯತ್ರಿ ದೇವಿ ಮಾತನಾಡಿ, ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಾದ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಅಪರಾಧ ಪ್ರಕರಣಗಳಲ್ಲಿ ತೊಡಗುತ್ತಿದ್ದಾರೆ. ಮಕ್ಕಳು ಸಹ ಅಪರಾಧಗಳನ್ನು ಮಾಡಿದರೆ ಕಾನೂನು ಅಂತಹವರನ್ನು ಸಹ ಶಿಕ್ಷೆಗೆ ಒಳಪಡಿಸುತ್ತದೆ. ಹಾಗಾಗಿ ಯಾವುದೇ ಅಪರಾಧ ಪ್ರಕರಣಗಳಿಗೆ ಭಾಗಿಯಾಗದೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಪಂಚಾಯತಿ ಬರುತ್ತೆ ಇಲ್ಲಿ, ಸೊ ಮಕ್ಕಳಿಗೆ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಮಕ್ಕಳಿಗೆ ಏನೇನನ್ನು ಕೊಡ್ಬೋದು ಅಥವಾ ಮಕ್ಕಳು ತಮ್ಮ ಹಕ್ಕುಗಳನ್ನ ಹೇಗೆ ಕೇಳ್ಬೋದು ಅನ್ನೋ ಒಂದು ಇದರಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಸುಮಾರು ಕಡೆ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳು ನಮಗೆ ಪಂಚಾಯತಿಲಿ ನಮಗೆ ಇಂಥದ್ದೇ ಬೇಕು, ಹೀಗೆ ಇರಬೇಕು, ನಮಗೆ ಶಾಲೆಯಲ್ಲಿ ಇಂಥ ತೊಂದರೆಗಳಿದ್ದಾವೆ ಅಥವಾ ನಮಗೆ ದಿನನಿತ್ಯದ ಜೀವನದಲ್ಲಿ ಇಂಥ ತೊಂದರೆಗಳಾಗ್ತದೆ ಅನ್ನೋದು ಹೇಳ್ತಾರೆ. ಆ್ಯಕ್ಚುಲಿ
54 ಪರಿಚ್ಛೇದಗಳಿಕೊಂಡು ಮಕ್ಕಳ ಹಕ್ಕುಗಳನ್ನ ಮಾಡಿದ್ದಾರೆ. ಅದರಲ್ಲಿ ನಾವು ಮುಖ್ಯವಾಗಿ 4 ಹಕ್ಕುಗಳನ್ನ ತಗೊಳ್ತೀವಿ. ಮಕ್ಕಳಿಗೆ ಬದುಕುವ ಹಕ್ಕು, ರಕ್ಷಣೆ ಹೊಂದುವಂಥ ಹಕ್ಕು, ವಿಕಾಸ ಹೊಂದುವ ಹಕ್ಕು, ಶಿಕ್ಷಣ ಪಡೆದುಕೊಳ್ಳುವಂಥ ಹಕ್ಕು, ಹೀಗೆ ಒಂದಷ್ಟು 54 4 ಇಂಪಾರ್ಟೆಂಟ್ನ ನಾವು ತಗೊಂಡು ಈ ಒಂದು ಇದರಲ್ಲಿ ಮಾಡ್ತೀವಿ. ಅಂದರೆ ಪ್ರತಿಯೊಂದು ಮಗುವಿಗೂ ಆ ಒಂದು ಅವಶ್ಯಕವಾದ ಅನುಭವಿಸಬೇಕಾದಂಥ ಅಂಶಗಳು ಸಿಗಲೇಬೇಕು ಅದು ಅನ್ನೋ ಥರ. ಸೊ 18 ವರ್ಷದೊಳಗಿನ ಮಕ್ಕಳಿಗೆ ಈ ಒಂದು ಅಂಶಗಳನ್ನ ಕೊಡಲೇಬೇಕು ಅಂತ ಇದೆ. ನಮ್ಮ ಇಲಾಖೆಯಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಆ್ಯಕ್ಚುಲಿ ನಾವು ಪಂಚಾಯತಿಗೆ. ನಂತರ ವಕೀಲ ಯು ವಿ ಗಿರೀಶ್ ಮಾತನಾಡಿ, ಮಕ್ಕಳಿಗೆ ಮೊಬೈಲ್ ಕೊಡಿಸುವುದರಿಂದ ಸೈಬರ್ ಕ್ರೈಂ ಹೆಚ್ಚುತ್ತಿವೆ. ಮಕ್ಕಳು ಎಷ್ಟೇ ಹಠ ಮಾಡಿದರೂ ಪೋಷಕರು ಮೊಬೈಲ್ ಕೊಡಿಸಬಾರದು. ಸರ್ಕಾರ ಕಾನೂನಿನ ಚೌಕಟ್ಟಿನಲ್ಲಿ ಮಕ್ಕಳಿಗೆ ರಕ್ಷಣೆ ನೀಡುತ್ತಿದ್ದರೂ ಮಕ್ಕಳ ಅಪರಾಧ, ಲೈಂಗಿಕ ದೌರ್ಜನ್ಯಗಳು ನಡೆಯುತ್ತಿದೆ. ಇದನ್ನು ತಡೆಗಟ್ಟಲು ಪೋಷಕರು ಕೂಡ ಎಚ್ಚರಿಕೆ ವಹಿಸಬೇಕು. ಹಾಗಾದಲ್ಲಿ ಮಾತ್ರ ಪ್ರಕರಣಗಳು ಕಡಿಮೆಗೊಳ್ಳಲು ಸಾಧ್ಯ ಎಂದರು. ಇನ್ನು ನಾವು ತೋಟಿಗಳು ನಾವೇನು ಮಾಡ್ತಾರೆ, ನಾವು ಅವ್ರು ಹೇಳ್ದಂಗೆ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಈ ಕಾನೂನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಒಂದು ಪಾರ್ಲಿಮೆಂಟ್ನಲ್ಲಿ ಗೆಜೆಟ್ ಮಾಡಿ ಎಲ್ಲ ಮಾಡಿರ್ತಾರೆ. ಅದನ್ನು ಅನುಷ್ಠಾನ ತರಬೇಕಾದ ಮಾತ್ರ ಅನುಷ್ಠಾನಕ್ಕೆ ಬಹಳ ಕೊರತೆ, ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ತೇವೆ. ಆ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಆ ಅನುಷ್ಠಾನಗಳನ್ನು ಮಾಡ್ತಾ, ಕಾನೂನುಗಳನ್ನು ಅನುಷ್ಠಾನ ಮಾಡೋಕ್ಕಾಗ್ತಾ ಇಲ್ಲ. ಹೀಗೆಲ್ಲ ತಿಳ್ಕೊಳ್ತಾರೆ, ನಾವಿಲ್ಲೆಲ್ಲ ಮಕ್ಕಳಿದ್ದಾರೆ, ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತಾರೆ, ಟಚ್ ಸ್ಕ್ರೀನ್ ಮೊಬೈಲ್, ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಇವಾಗ ಈ ಬಾಲ ಅಪರಾಧಕ್ಕಿಂತ ಬಹಳ ಕ್ರೂರವಾದ ಕಾಯಿದು ಅಪರಾಧ ಸೈಬರ್ ಕ್ರೈಮ್ ಅಂತ. ಆ ಮೊಬೈಲಲ್ಲಿ ಏನೇನೋ ನೋಡ್ತಾರೆ, ಏನೇನೋ ನೋಡಿ ಆ ಮೊಬೈಲಲ್ಲಿ ಮಾಡಿರೋ ಥರನೇ ಸ್ಕೂಲಲ್ಲೂ ಮಾಡ್ತಾರೆ. ಇವಾಗ ಅಥವಾ ಅದು ಹೆಣ್ಣು ಕಂಬೈನ್ಡ್ ಕಾಲೇಜ್ ಇದ್ರೆ, ಕಂಬೈನ್ಡ್ ಸ್ಕೂಲ್ ಇದ್ರೆ, ಪಕ್ಕದ ಜೊತೆಲಿ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಏನಾರೋ ಒಂಥರ ತೊಂದರೆ ಮಾಡಲಿಕ್ಕೆ ನೋಡ್ತಾರೆ. ಇಂಥ ಸೈಬರ್ ಕ್ರೈಮ್ಗಳು ತುಂಬ ಹೆಚ್ಚಾಗ್ತಾ ಇದ್ದಾವೆ. ಆದ್ರಿಂದ ತಂದೆ ತಾಯಿಗಳು ಅವ್ರು ಯೋಚನೆ ಮಾಡೋದಿಲ್ಲ, ಇಲ್ಲ ನನ್ನ ಮಗ ಬೇಜಾರು ಮಾಡ್ಕೊಳ್ತಾನೆ, ಊಟ ಮಾಡೋದಿಲ್ಲ, ಓದೋದಿಲ್ಲ, ಅದಕ್ಕೆ ನನ್ನ ಮೊಬೈಲ್ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ನನ್ನ ಮಗನ ಓದಿಸ್ತೀನಿ, ಮೊಬೈಲ್ ಕೊಡದೆ ಓದಿಸ್ತೀನಿ, ಒಬ್ಬ ತಂದೆ ತಾಯಿಗಳು ಇಚ್ಛಾಶಕ್ತಿ ಒಬ್ರಿಗೂ ಇಲ್ಲ. ಜೊತೆಗೆ ಯೋಚನೆ ಮಾಡೋದು, ನನ್ನ ಮಗ ಟಿ ವಿ ನೋಡಬೇಕು ಅಂತಾನೆ, ಮ್ಯಾಚ್ ನೋಡಬೇಕು ಅಂತಾನೆ, IPL ನೋಡಬೇಕು ಅಂತಾನೆ, ಓದಲು ಅಂದರೆ ಓದಿಲ್ಲ, ನಿದ್ದೆ ಬರುತ್ತೆ ಅವನಿಗೆ ಅಂತ. IPL ನೋಡೋದು ನಿದ್ದೆ ಬರದೇ ಇರೋದು, ಓದುವಾಗ ಯಾಕೆ ನಿದ್ದೆ ಬರುತ್ತೆ? ಯಾರು ಓದಿಸಲ್ಲ, ನಾವು ಓದಿಸೋದಕ್ಕೆ ಇಚ್ಛಾಶಕ್ತಿ ಕಡಿಮೆ. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿತಾ ರಾಜೇಶ್ವರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಮುಖ್ಯ ಶಿಕ್ಷಕ ಎಚ್ ವಿ ಜಯರಾಮು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಿರ್ಮಲಾ, ಉಪಾಧ್ಯಕ್ಷ ಲೋಕೇಶ್, ಸದಸ್ಯ ದೊರೆ ಕರಿಯಪ್ಪ ಸೇರಿದಂತೆ ಇತರರಿದ್ದರು. ಶಂಕರ್ನಾಗ್ ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿದ್ದು ನಮ್ಮ ಮಾತೃಭಾಷೆಯಾದ ಕನ್ನಡ ಭಾಷೆಯನ್ನು ಎಲ್ಲರೂ ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ. ಡಿಸೆಂಬರ್ ಮಾಸದ ಕೊನೆಯಲ್ಲಿದ್ದರೂ ಕನ್ನಡಿಗರಲ್ಲಿ ಕನ್ನಡ ರಾಜ್ಯೋತ್ಸವದ ಕಂಪು ರಾರಾಜಿಸುತ್ತಿದೆ ಎಂದರು. ಈ ಒಂದು ಕಾರ್ಯಕ್ರಮನ ಆಟೋ ಚಾಲಕರು ಒಳ್ಳೆ ಸಂತೋಷಕರವಾಗಿ ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷನೂ ಕೂಡ ಮಾಡಿಕೊಂಡು ಬಂದಿರ್ತಾರೆ. ಇದೊಂದು ಮಾದರಿ ಕಾರ್ಯಕ್ರಮವಾಗಿದೆ. ಯಾಕಪ್ಪ ಅಂದರೆ ನಮ್ಮ ಮಾತೃಭಾಷೆ ಕನ್ನಡವಾಗಿರುತ್ತದೆ. ಈ ಕನ್ನಡ ಮಾತೃಭಾಷೆಯನ್ನು ನಾವೆಲ್ಲರೂ ಸೇರಿ ಆ ಮಾತೃಭಾಷೆಯನ್ನು ನಾವು ಉಳಿಸ್ಕೊಂಡು ಅಳಿಸ್ತಾನೆ ಎಲ್ಲ ಒಂದು ಋಣಭಾರವಾಗಿ ಅದಕ್ಕೆ ನಾವು ನಡ್ಕೊಂಡು ಹೋಗಬೇಕು ಅಂತ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ಆಚರಿಸ್ಕೊಂಡು ಬಂದಿರ್ತೇವೆ. ಈ ಒಂದು ಆಟೋ ಚಾಲಕರಿಗೆ ನಮ್ಮ ಪಂಚಾಯಿತಿ ಪರವಾಗಿ ಹಾಗೂ ನಮ್ಮ ಸಾರ್ವಜನಿಕರ ಪರವಾಗಿ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಈ ಒಂದು ದಿನದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಉಮಾ, PLD ಬ್ಯಾಂಕ್ ಅಧ್ಯಕ್ಷ ರವಿಗೌಡ, ಸಂಘದ ಅಧ್ಯಕ್ಷ ನಾಗರಾಜು, ಪುಟ್ಟಸ್ವಾಮಿ, ಶಿವಬೋರಾ, ಅರುಣ್, ಸಿದ್ದರಾಜು, ಆನಂದ್, ನಿರಂಜನ್ ಸೇರಿದಂತೆ ಹಲವರಿದ್ದರು. ಇದೇ ವೇಳೆ ಆಟೋಗಳಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಪ್ರಮುಖ ಬೀದಿಗಳಲ್ಲಿ ಭುವನೇಶ್ವರಿಯನ್ನು ಮೆರವಣಿಗೆ ಮಾಡಿದರು. ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್.
ಕನಿಷ್ಠ ಉಷ್ಣಾಂಶ 17 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಒಳಹರಿವು 2288 ಕ್ಯೂಸೆಕ್ಸ್, ಹೊರಹರಿವು 2235 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 122.46 ಅಡಿಗಳು.